ಹುಬ್ಬಳ್ಳಿಯಲ್ಲಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ. ಶಾಲೆಗಳನ್ನು ಪ್ರಾರಂಭಿಸುವ ಕುರಿತು ಚರ್ಚೆ ನಡೀತಾ ಇದೆ. ಪಾಲಕರ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಮಾಡಲಾಗುವುದು. ಪಾಲಕರಲ್ಲಿ ಸುರಕ್ಷತೆಯ ಭಾವನೆ ಮೂಡದೆ ಶಾಲೆಗಳನ್ನು ತೆರೆಯುವುದು ಸಾಧ್ಯವಿಲ್ಲ. ಸದ್ಯಕ್ಕೆ ಶಾಲೆಗಳನ್ನು ಪ್ರಾರಂಭಿಸುವುದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಶಿಕ್ಷಣ ಸಚಿವರು ಸಿಎಂ ಜೊತೆ ಮಾತಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮತ್ತು ಡಿಸಿಪಿ ನಡುವೆ ತಿಕ್ಕಾಟ ವಿಚಾರ ಪೊಲೀಸ್ ಆಯುಕ್ತರ ಜೊತೆ ಈಗಾಗಲೇ ಮಾತನಾಡಿದ್ದೇನೆ. ನೀವೇ ಕುಳಿತು ಬಗೆಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದೇನೆ. ಪೊಲೀಸ್ ಇಲಾಖೆಯ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಆಸ್ಪದ ಕೊಡಬಾರದು. ಆಡಳಿತ ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತೆ. ಸರ್ಕಾರ ಮಧ್ಯೆ ಪ್ರವೇಶಿಸಬೇಕಾಗುತ್ತೆ. ನಾವು ಮಧ್ಯೆ ಪ್ರವೇಶಿಸಿದ್ರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಬೆಳಿಗ್ಗೆನೂ ಪೊಲೀಸ್ ಕಮಿಷನ್ ಜೊತೆ ಮಾತಾಡಿದ್ದೀನಿ. ಇವತ್ತು ನೋಡಪ್ಪ, ಇದು ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರು, ಈ ರೀತಿ ಬಹಿರಂಗವಾಗಿ ಚರ್ಚೆ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಇದನ್ನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ನೀವೇ ಇದನ್ನು ಕೂತು ಬಗೆಹರಿಸಬೇಕು. ಇಲ್ಲದಿದ್ದರೆ ಮತ್ತೆ ನಾವೆಲ್ಲ ಇಂಟರ್ವ್ಯೂನ್ ಆಗಬೇಕಾಗಿದೆ, ಸರ್ಕಾರ ಇಂಟರ್ವ್ಯೂನ್ ಆಗಬೇಕಾಗ್ತದೆ. ಇದನ್ನು ನೀವೇ ಬಗೆಹರಿಸ್ಕೊಡ್ರಿ. ಆದಷ್ಟು ಬೇಗನೆ ಎಲ್ಲರೂ ಕೂತು ಮಾತಾಡಿ ಇದು ಯಾವುದು ಪಬ್ಲಿಕ್ ಡಿಬೇಟ್ ಆಗದ ರೀತಿಯಲ್ಲಿ ಪರಸ್ಪರ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕಂತೇಳಿ ಇವತ್ತು ಬೆಳಿಗ್ಗೆ ನಾನು ಮಾತಾಡಿದ್ದೀನಿ ಪೊಲೀಸ್ ಕಮಿಷನ್ ಜೊತೆ. ಇವತ್ತು ಕೂತು ಮಾತಾಡ್ತೀನಿ ಅಂತಾರೆ. ಅದಾಗದಿದ್ದರೆ ನಾನು ಹೋಮ್ ಮಿನಿಸ್ಟರ್ ಜೊತೆನೂ ಮಾತಾಡಿದ್ದೀನಿ, ಬಸವರ ಬೊಮ್ಮಾಯಿಗೂ ಮಾತಾಡಿದ್ದೀನಿ. ಈ ರೀತಿ ಕ್ಲಾಶಸ್ ಆಗ್ತದೆ, ಇದು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಒಳ್ಳೆಯದಲ್ಲ. ಅದಕ್ಕೆ ಇದಕ್ಕೆ ನೀವು ಇಂಟರ್ವ್ಯೂನ್ ಆಗಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಅಂತ ಹೇಳಿದ್ರು. ಅದು ಇಬ್ಬರು ಮೇನ್ ಅಧಿಕಾರಿ ಡೆಫಿನೆಟ್ಲಿ ಅದನ್ನು ವಾರ್ನಿಂಗ್ ಮಾಡಿದೆ ನಾನು. ಅದ್ರ ಬಗ್ಗೆ ನೆಕ್ಸ್ಟ್ ಫೋರ್ಸ್ ಆಫ್ ಆಕ್ಷನ್ ತಗೊಳ್ತೀವಿ ಸರ್. ಎರಡು ಮೂರು ಕಂಪ್ನಿಗಳು ಬರ್ತಾ ಇದ್ದಾವೆ. ಪ್ರಿಲಿಮರಿ ಆದಂಥ ಒಂದು ಅವ್ರಿಗೆ ಪ್ರಾಜೆಕ್ಟ್ ಅಪ್ರೂವಲ್ ಕೊಟ್ಟಿದ್ದೀನಿ. ಆದರೆ ಇನ್ನೂ ಕೆಲವೊಂದು ಅವ್ರ ಕನ್ಸೆಷನ್ನು, ಟ್ಯಾಕ್ಸ್ ಕನ್ಸೆಷನ್ನು, ಸಬ್ಸಿಡಿ, ಲ್ಯಾಂಡಲ್ಲಿ ಒಂದಿಷ್ಟು ಕನ್ಸೆಷನ್ ರೇಟ್ನಲ್ಲಿ ಇವೆಲ್ಲ ಒಂದು ಮಾತುಕತೆ ನಡೀತಾ ಇದೆ. ಅದೊಂದಿಷ್ಟು ಕ್ಲಿಂಚ್ ಆತಂದರೆ ಮುಂದೆ ಅದರ ಡೀಟೇಲ್ಸನ್ನು ನಾನು ಹೇಳ್ತೀನಿ. ಅದೊಂದು ಎಲ್ಲವೂ ಮಾತುಕತೆ ನಡೀತಾ ಇದೆ, ಒಂದು ಪ್ರಿಲಿಮರಿ ಸ್ಟೇಜ್ನಲ್ಲಿ ಇದೆ. ಅದಕ್ಕಾಗಿ ಇನ್ನೂ ಅದಕ್ಕೆ ಸ್ವಲ್ಪ ಕೆಲವು ದಿವಸ ಬೇಕಾಗ್ತದೆ. ಬಂದಮೇಲೆ ಅದನ್ನು ನಾನು ಅನೌನ್ಸ್ ಮಾಡ್ತೀನಿ. ಈ ಫ್ರಿಜ್ಜು ಬಿಡಿಭಾಗಗಳನ್ನು ತಯಾರು ಮಾಡೋದು ಆದ್ರೆ ನೋಡಿರಿ, ಒಂದು ಕಡೆ ಇಲೆಕ್ಟ್ರಾನಿಕ್ ಕನ್ಸ್ಯೂಮರ್ ಗೂಡ್ಸು, ಮತ್ತೊಂದು ಕಡೆ ಫಾಸ್ಟ್ ಮೂವಿ ಕನ್ಸ್ಯೂಮರ್ ಗೂಡ್ಸು. ಈ ಎಫ್ ಎಮ್ ಸಿ ಜಿ ಕ್ಲಸ್ಟರ್ ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಹುಬ್ಳಿ ಧಾರವಾಡ ಎಫ್ ಎಮ್ ಸಿ ಜಿ ಕ್ಲಸ್ಟರ್ ಅಂತ ಫಾಸ್ಟ್ ಮೂವಿ ಕನ್ಸ್ಯೂಮರ್ ಗೂಡ್ಸು. ಉಲ್ಲಾಸ್ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಿಷನ್ ಗ್ರೂಪ್ ಮಾಡಿದ್ದೆ. ಅವರು ಲಾಸ್ಟ್ ವೀಕು ಅದನ್ನು ನನಗೆ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಮತ್ತು ಅವ್ರದ್ದೇನು ಪ್ರಪೋಸಲ್ ಅದಾವೆ ಅದು ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಬಂದು ಕ್ಯಾಬಿನೆಟ್ಗೆ ತೊಗೊಂಬಂದು ಅದನ್ನು ಕ್ಲಿಯರ್ ಮಾಡಬೇಕಾಗಿದೆ. ಹೀಗಾಗಿ ಒಂದು ಹಂತಕ್ಕೆ ತೊಗೊಂಬರ್ತಾ ಇದ್ದೇವೆ, ಪ್ರಿಲಿಮಿನರಿ ಹಂತದಲ್ಲಿದ್ದಾವೆ. ಆದಷ್ಟು ಬೇಗನೆ ಅದಕ್ಕೊಂದು ಏನಾದರೂ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.